ಬೆಟ್ಟ ಹೀಗೆ ಇದೆ, ಹೀಗಲ್ಲ, ಎಲ್ಲ ಬೆಟ್ಟಗಳು ಹೀಗೆ, ಮೇಲೆ ತೆಳ್ಳಗೆ ಕೆಳಗೆ ದಪ್ಪ, ಇದು ಹಾಗಲ್ಲ, ಇದು ಉಲ್ಟ ವಿಪರೀತವಾಗಿದೆ, ಮೇಲೆ ದೊಡ್ಡದು ಕೆಳಗೆ ಸಣ್ಣ. ಇಂಥ ವಿಚಿತ್ರವಾಗಿರುವಂತಹ ಮೇರು ಪರ್ವತ ಪೂರ್ಣ ಬಂಗಾರದ ಪರ್ವತ, ಸುವರ್ಣ ಪರ್ವತ. ಇದು ಎತ್ತರ ಇದ್ದದ್ದು ಒಟ್ಟಾರೆ 1,00,000 ಯೋಜನ. 1,00,000 ಯೋಜನವಾಗಿದ್ದರೂ ಕೂಡ ಅದರಲ್ಲಿ 16,000ದಷ್ಟು ಭೂಮಿಯ ಒಳಗೆ. ಈಗ ಗೋಡೆಗೆ ಒಂದು ಮಳೆ ಹೊಡೆದ್ರೆ, ನೆಲಕ್ಕೊಂದು ಗೂಟ ಹಾಕಿದರೆ ಆ ಗೂಟವನ್ನು ಗಟ್ಟಿ ಕೂಡುವುದಕ್ಕಾಗಿ ಸ್ವಲ್ಪ ಒಳಗೆ ಹಾಕ್ತೇವೆ, ಕನಿಷ್ಠ 1/3 ಆದರೂ ಒಳಗೆ ಹಾಕ್ತೇವೆ. ಹಾಗೆ ಮೇರು ಪರ್ವತದ ಕೆಳಗಿನವ ಈ ಅಂಚೇನಿದೆ ಅದನ್ನು 16,000 ಯೋಜನದಷ್ಟು ಭೂಮಿಯ ಒಳಗೆ ಸಿಕ್ಕು ಬಿದ್ದಿದೆ. ಹಾಗಾದರೆ ಮೇಲೆ ಕಾಣುವುದಷ್ಟು ಕೇವಲ 84,000ವಷ್ಟೇ ಮೇಲೆ ಕಾಣ್ತದೆ ಎತ್ತರವಾಗಿ. ಇದು ಮತ್ತು ಮೇರು ಪರ್ವತದ ಮೇಲಿನ ಭಾಗದ ಅಥವಾ ಒಟ್ಟಾರೆ ಮೇರು ಪರ್ವತದ ಸಾಮಾನ್ಯ ರೂಪರೇಖೆ. ಇದಾದ ಮೇಲೆ ಮಧ್ಯದಲ್ಲಿ ಮೇರು ಪರ್ವತವಾದ ಮೇಲೆ ಇದೆಲ್ಲ ಒಂದೊಂದು ಮಾತಿಗೂ ತುಂಬ ಶ್ರಮವಿದೆ. ಯಾರ ಭೂಗೋಳವನ್ನು ನೋಡಿಯೂ ನಾನು ಬರಲಿಲ್ಲ, ಯಾಕೆಂದರೆ ಪ್ರಾಯ ಎಲ್ಲರ ಭೂಗೋಳದ ಒಂದಿಲ್ಲ ಒಂದು ಸಮಸ್ಯೆಗಳಿವೆ, ಅದೆಲ್ಲ ನಿಮಗೆ ಸಂಬಂಧಪಟ್ಟದ್ದಲ್ಲ. ಅಂತೂ ಆ ಸಮಸ್ಯೆಗಳಿದ್ದದ್ದರಿಂದ ಇಲ್ಲಿ ಹೇಳಿದ ಏನು ಕ್ರಮವಿದೆ ಇದು ಬಹಳ ನಿರಾತಂಕವಾದ ಕ್ರಮ, ಅದನ್ನು ನಾನು ಅವಲಂಬಿಸಿ ಇಲ್ಲಿ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ತಾತ್ಪರ್ಯ ನಿರ್ಣಯ, ಬೃಹದಾರಣ್ಯಕ ಹಾಗೂ ಭಾಗವತ ತಾತ್ಪರ್ಯ, ಇನ್ನಿತರ ಗ್ರಂಥಗಳು, ಇದನ್ನೆಲ್ಲ ನೋಡಿ. ಮಧ್ಯದಲ್ಲಿ ಮೇರು ಪರ್ವತವಿದ್ದ ಮೇಲೆ 4 ದಿಕ್ಕಿನಲ್ಲಿ 4 ಪರ್ವತಗಳಿವೆ, ಅದಕ್ಕೆ ಅವಷ್ಟಂಭ ಪರ್ವತ ಅಂತ. ಇದು ಹೀಗಿದೆ ಅಂದಮೇಲೆ ಅದಕ್ಕೆ ಸಪೋರ್ಟಿವ್ ಆಗಿ ಅದು ಬೀಳಬಾರದು ಅಂತನ್ನುವಂತೆ ಸ್ತಂಭಗಳನ್ನು ಕೊಡುವಂತೆ ಆ 4 ದಿಕ್ಕಿನಲ್ಲಿ 4 ಪರ್ವತಗಳು ಇವೆ ಅಂತ ಹೇಳ್ತಾರೆ. ಆ ಪರ್ವತದಲ್ಲಿ ಪೂರ್ವದಲ್ಲಿ ಮಂದರ ಪರ್ವತ, ದಕ್ಷಿಣದಲ್ಲಿ ಮೇರುಮಂದರ, ಪಶ್ಚಿಮದಲ್ಲಿ ಸುಪಾರ್ಶ್ವ, ಉತ್ತರದಲ್ಲಿ ಕುಮುದ. ಮಂದರ ಪರ್ವತವೇನಿದೆ ಪೂರ್ವದಲ್ಲಿ, ಆ ಮಂದರ ಪರ್ವತದಲ್ಲಿ ನಂದನವೆಂಬ ಉದ್ಯಾನ, ಕೇಳಿದ್ದೀರಿ ನಂದನ. ದಕ್ಷಿಣದಲ್ಲಿ ಮೇರುಮಂದರ, ಅದರ ಮೇಲೆ ಚೈತ್ರರಥ ಉದ್ಯಾನ. ಪಶ್ಚಿಮದಲ್ಲಿ ಸುಪಾರ್ಶ್ವ ವೈಭ್ರಾಜಕವೆಂಬಂತಹ ಒಂದು ಉದ್ಯಾನ. ಉತ್ತರದಲ್ಲಿ ಕುಮುದ, ಅದರ ಮೇಲೆ ಸರ್ವತೋಭದ್ರ ಎಂಬ ಉದ್ಯಾನ. ಹೀಗೆ 4 ಉದ್ಯಾನಗಳು. ಮಂದರ ಪರ್ವತದ ಮೇಲೆ ಮಾವಿನ ಗಿಡ, ಆ ಮಾವಿನ ಗಿಡ 1,100 ಯೋಜನ ಎತ್ತರವಾಗಿರುವ ಗಿಡ, ಅಗಲ ಸುತ್ತಲೂ 100 ಯೋಜನ ಅಗಲವಾಗಿರುವ ಪರಿಣಾಮ, ಅದರ ಅಗಲ ಟೊಂಗೆಗಳ ಅಗಲ 1,100 ಯೋಜನ ವಿಶಾಲ. ಆ ಚೂತ ಫಲಗಳು, ಆ ಮಾವಿನ ಹಣ್ಣುಗಳು ಕೆಳಗೆ ದಪ್ಪ ದಪ್ಪ ಆನೆಯಷ್ಟು ಅಗಲವಾದ ಹಣ್ಣುಗಳು, ಅಂಥ ಹಣ್ಣುಗಳು ಮೇಲಿನಿಂದ ದಪ್ಪ ಅಂತ ಬಿದ್ದರೆ ಅದರ ಒಡೆದು ತೆಳ್ಳಗಿನ ಚರ್ಮ ಮತ್ತೆ ಅದು ಒಡೆದು ಅದರ ರಸ ಬಂದಾಗ ರಸ ಹರಿದು ಅದು ಅಕ್ಕಪಕ್ಕದಲ್ಲಿರುವಂತಹ ಎಲ್ಲ ಇದರಿಂದ ಕೂಡಿ ಅದು ಅರುಣೋದ ಎಂಬ ನದಿಯಾಗತ್ತೆ. ಅಲ್ಲಿ ಪಯೋಹೃದ ಪಯೋಹೃದ ಅಂತನ್ನುವುದು ಅಲ್ಲಿ ಉಂಟು. ಇನ್ನು ದಕ್ಷಿಣದಲ್ಲಿ ಮೇರುಬಂದರ, ಅದರ ಮೇಲೆ ಚೈತ್ರರಥ ಉದ್ಯಾನ, ಜಂಬೂ ವೃಕ್ಷ. ಈ ಜಂಬೂ ವೃಕ್ಷ ಇದ್ದು ಅದು ಕೂಡ 1,100 ಎತ್ತರ, 100 ಯೋಜನ ಅಗಲ, 1,100 ಯೋಜನ ಟೊಂಗೆಗಳ ಅಗಲ, ಜಂಬೂ ಫಲಗಳಿಂದ. ಇದು ಸ್ವಲ್ಪ ನಮಗೆ ಹೆಚ್ಚು ಫಾಯ್ದೆದಾಯಕ, ಸ್ವಲ್ಪ ಫಾಯ್ದೆ ನಮಗೆ ಬೆನಿಫಿಷ್, ಯಾಕೆ ಅಂದರೆ ಇಲ್ಲಿ ಸ್ವಲ್ಪ ಬಂಗಾರ ಬರ್ತದೆ. ಆದರೆ ಒಂದೇ ನಮಗೀಗ ಸಿಗುವುದಿಲ್ಲ, ನಾವು ದೇವತೆಗಳಾದರೆ ಸಿಗ್ತದೆ. ಜಂಬೂ ಫಲೇಭ್ಯ ಜಂಬೂ ನದಿ ಪ್ರವಹತಿ. ಆ ಜಂಬೂ ನದಿ ಹರಿಯುವಾಗ ಆ ಹಣ್ಣಿನ ರಸ ಏನು ಅಂತಂದರೆ, ಆ ಹಣ್ಣಿನ ರಸದ ಸ್ವಭಾವ ಅಕ್ಕಪಕ್ಕದಲ್ಲಿರುವಂತಹ ಮಣ್ಣು, ಆ ಜಂಬೂ ರಸದ ರಸ ಮತ್ತು ಸೂರ್ಯನ ಪ್ರಕಾಶ ಇವೆಲ್ಲ ಮಿಶ್ರವಾಗಿ ಬಂಗಾರ ತಯಾರಾಗ್ತದೆ. ಆ ಜಂಬೂ ನದಿಯಿಂದ ಯಾವ ಬಂಗಾರ ತಯಾರಾಗುತ್ತೋ ಆ ಬಂಗಾರಕ್ಕೆ ಜಾಂಬೂನದ ಅಂತ ಕರೀತಾರೆ. ಜಾಂಬೂನದಾಂಬರಾಧಾರಂ ನಿತಂಬಂ ಚಿಂತ್ಯಮೀಶಿತು. ಇದು ಯಾಕೆ ಅಂದರೆ ಪರಮಾತ್ಮನ ಅಪ್ರಾಕೃತವಾಗಿರತಕ್ಕಂತಹ ಬಟ್ಟೆಗೆ ಪೀತಾಂಬರ, ಆದರೆ ತಿಳಿಯೋದಕ್ಕೆ ಜಾಂಬೂನದಾಂಬರಾಧಾರಂ ಅಂತ ಅಂದದ್ದು.
ಆಮೇಲೆ ಪಶ್ಚಿಮದಲ್ಲಿ ಸುಪಾರ್ಶ್ವ, ವೈಭ್ರಾಜಕ ಉದ್ಯಾನ, ಕದಂಬ ವೃಕ್ಷ, 1100 ಯೋಜನ ಎತ್ತರ, 100 ಯೋಜನ ಅಗಲ, 1100 ಯೋಜನ ಮತ್ತು ತೊಂಗೆಗಳ ಅಗಲವಾಗಿದೆ. ಅಲ್ಲಿ ಕದಂಬವೆಂಬ ವೃಕ್ಷದಿಂದ ಕೋಟರ ಹೊದರುಗಳಿವೆ. ಆ ಹೊದರುಗಳಿಂದ 5 ಮಧುಧಾರ ನದಿಯಾಗಿ ಹರಿತವೆ. ಭಾರಿ ರುಚಿ, ಇಕ್ಷುರಸಹ್ರದ. ಕುಮುದ ಎಂಬಂತಹ ಒಂದು ಪರ್ವತ, ಆ ಪರ್ವತದಲ್ಲಿ ಸರ್ವತೋಭದ್ರ ಉದ್ಯಾನ, ನೆಗ್ರೋಧ ವೃಕ್ಷ, ಅದು ಅಷ್ಟೇ ಎತ್ತರ ಅಗಲ. ಅಂಥದ್ರಿಂದ ನದಿಗಳು ಬರ್ತದೆ. ಅವುಗಳಲ್ಲಿ ಭಾರೀ ಶ್ರೇಷ್ಠವಾದದ್ದು ಮೃಷ್ಟ ಜಲದ ಒಂದು ಸಿಹಿಯಾದ ನೀರಿನ ಒಂದು ಸರೋವರ. ಇಷ್ಟು ಮೇರು ಪರ್ವತದ ಪೂರ್ವ ದಕ್ಷಿಣ ಪಶ್ಚಿಮ ಉತ್ತರಗಳಲ್ಲಿ ಇರುವಂತಹ ಬೆಟ್ಟಗಳು. ಇದಾದ ಮೇಲೆ ಪೂರ್ವದಲ್ಲಿ ಇನ್ನೆರಡು ಪರ್ವತಗಳಿವೆ, ಅವು ಜಠರ ಮತ್ತು ದೇವಕೂಟ. ದಕ್ಷಿಣದಲ್ಲಿ ಎರಡು, ಪವನ, ಪರಿಯಾತ್ರ. ಪಶ್ಚಿಮದಲ್ಲಿ ಎರಡು, ಕೈಲಾಸ, ಕರವೀರ. ಉತ್ತರದಲ್ಲಿ ಎರಡು, ಶೃಂಗ, ಮಕರ. ಇವೆಲ್ಲವೂ ಕೂಡ ಹೆಚ್ಚು ಕಡಿಮೆ 18,000 ಯೋಜನ ಅಗಲವಾದದ್ದು, 2,000 ಎತ್ತರವಾದದ್ದು, 2,000 ಸ್ಥೂಲವಾದದ್ದು ಈ ಬೆಟ್ಟಗಳು. ಈ ಬೆಟ್ಟಗಳ ಹೊರಗೆ ಕೇಸರ ಶಿಖರದಂತೆ, ಕೇಸರ ಪರ್ವತಗಳಂತೆ ಇವೆ. ಅವು ಈ ಪರ್ವತಗಳು: ಕುರಂಗ, ಕುರರ, ಕುಸುಂಭಕ, ವೈಕಂಕ, ಚಿತ್ರಕೂಟ, ಶಿಶಿರ, ಪತಂಗ, ರುಚಕ, ನಿಷದ, ಶಿತಿವಾಸ, ಕಪಿಲ, ಶಂಖ, ವೈದುರ್ಯ, ಜಾರುದಿ, ಹಂಸ, ಋಷಭ, ನೀರ, ನಾಗ, ಕಾಲಂಜನ, ನಾರದ ಎಂಬುದಾಗಿ ಹೀಗೆ ಒಟ್ಟಿನಲ್ಲಿ 20, ಕೆಲವರು ಹೆಚ್ಚು ಅಂತ ಹೇಳ್ತಾರೆ, ಅಂತೂ 20 ಬೆಟ್ಟಗಳು ಇಲ್ಲಿದ್ದದ್ದು ಸತ್ಯ. ಹೀಗಾಗಿ ಇದು ಮೇರು ಪರ್ವತದ ಅತೀ ಹತ್ತಿರದಲ್ಲಿರತಕ್ಕಂತಹ ಪರಿಸರದಲ್ಲಿರುವ ಬೆಟ್ಟಗಳು. ಹೀಗೆ ಬೇಸರ ಬಂತು, ಯಾಕೆಂದ್ರೆ ಅಲ್ಲಿ ಹೋಗೋದಿಲ್ಲ, ನೀವು ಕರ್ಕೊಂಡು ಹೋಗೋಣ ಒಂದ್ಸಲ, ಮುಂದಿನ ಸಲ ಧ್ಯಾನ ಸತ್ರ ಅಲ್ಲೇ ಎಲ್ಲಾದರೂ ಮಾಡೋಣ. ಈ ಜಂಬೂ ದ್ವೀಪ ಏನಿದೆ ನೋಡಿ, ಆ ಜಂಬೂ ದ್ವೀಪದಲ್ಲಿ ಮೇರು ಪರ್ವತದ ಸುತ್ತಲಿನ ಈ ಎಲ್ಲ ಬೆಟ್ಟಗಳೆಲ್ಲ ಮುಗಿದಾದ ಮೇಲೆ ಆಮೇಲೆ ಇಲಾವೃತ ಖಂಡ ಬಂತು. ಆ ಇಲಾವೃತ ಖಂಡ ಇದು ಮತ್ತೇನಾಗಿದೆ, 27,000 ಯೋಜನ ವಿಸ್ತಾರವಾಗಿದೆ. ಅದು ಅಲ್ಲಿ ಶಿವ ಒಬ್ಬನೇ ಪುರುಷ, ಗಂಡು, ಪಾರ್ವತಿ ಹೆಣ್ಣು, ಪಾರ್ವತಿಯ ಸೇವಕರೇ ಎಲ್ಲ, ಎಲ್ಲರೂ ಸ್ತ್ರೀಯರು, ಯಾರೂ ಪುರುಷರಿಲ್ಲ. ಪುರುಷರು ಯಾರಾದರೂ ತಪ್ಪಿ ಹೋದರೆ ಭಜಿತಿ, ಹೆಣ್ಣೆ ಆಗಿಬಿಡ್ತಾರೆ. ಆದ್ದರಿಂದ ಯಾರೂ ಹೋಗಬೇಡಿ ಅಲ್ಲೇ, ನಾವು ಧ್ಯಾನ ಸತ್ರ ಮಾಡೋದು ಬೇಡ. ಮಹಿಳಾ ಮಂಡಲದವರು ಹೋಗಿ ಭಜನೆ ಗಿಜನೆ ಮಾಡಿ ರುದ್ರದೇವರನ್ನ ಸಂತೋಷಗೊಳಿಸಿ ಬರಲಿ. ಆಮೇಲೆ ಇದು ಮಧ್ಯದಲ್ಲಿರುವಂತಹ ಮತ್ತು ಇಲಾವೃತ ಖಂಡ, 9,000 ವಿಸ್ತಾರವಾಗಿರುವಂತಹ ಹರಿವರ್ಷ, 9,000 ಕಿಂಪುರುಷ, 9,000 ಭಾರತವರ್ಷ, 9,000 ರಮ್ಯಕ, 9,000 ಹಿರಣ್ಮಯ, 9,000 ಕುರುವರ್ಷ. ಹೀಗೆ ಇನ್ನು 6 ವರ್ಷಗಳು ಅವುಗಳು 9,000 ಅಗಲವಾಗಿವೆ. ಆದರೆ ಪೂರ್ವಕ್ಕಿರುವಂತಹ ಭದ್ರಾಶ್ವ ವರ್ಷ, ಪಶ್ಚಿಮಕ್ಕಿರುವ ಕೇತುಮಾಲ ವರ್ಷ 31,000 ಅಗಲವಾದದ್ದು. ಹರಿವರ್ಷದಲ್ಲಿ ನರಹರಿ, ನರಸಿಂಹದೇವರಿದ್ದಾರೆ. ಪ್ರಹ್ಲಾದರಾಜರು ಪರಮಾತ್ಮನನ್ನು ಉಪಾಸನೆ ಮಾಡ್ತಾ ಇದ್ದಾರೆ. ಅಲ್ಲಿ ಅದಾದ ಮೇಲೆ ಮೇರು ಪರ್ವತ ಮತ್ತು ಹರಿವರ್ಷಗಳ ಮಧ್ಯದಲ್ಲಿ ನಿಷಧ ಎಂಬ ಪರ್ವತವಿದೆ, ನಿಷಧವೆಂಬ ಪರ್ವತ. ಅದಾದ ಮೇಲೆ ಹರಿವರ್ಷ, ಅಲ್ಲಿ ನರಹರಿಯನ್ನು, ನರಸಿಂಹದೇವರನ್ನು ಪ್ರಹ್ಲಾದರಾಜರು ಉಪಾಸನೆ ಮಾಡ್ತಾರೆ. ಅದು ಮುಗಿದ ತಕ್ಷಣಕ್ಕೆ ಹೇಮಕೂಟವೆಂಬಂತಹ ಒಂದು ಪರ್ವತ, ಆ ಹೇಮಕೂಟ ಪರ್ವತವಾದ ಮೇಲೆ ಕಿಂಪುರುಷ ಖಂಡ. ಕಿಂಪುರುಷ ಖಂಡದಲ್ಲಿ ರಾಮದೇವರಿದ್ದಾರೆ. ಹನುಮಂತ ದೇವರು ಆರ್ಷ್ಟಿಶೇಣನ ಜೊತೆಗೆ ಕೂಡಿಕೊಂಡು ರಾಮದೇವರನ್ನು ಆರಾಧನೆ ಮಾಡ್ತಾರೆ. ಭಾರೀ ಸುಂದರವಾದ ಆರಾಧನೆ. ಕಿಂಪುರುಷರು ಅಲ್ಲಿ ಪರಮಾತ್ಮನನ್ನು ಆರಾಧನೆ ಮಾಡ್ತಾರೆ. ಅದಾದ ಮೇಲೆ ಮತ್ತು ಹಿಮಾಲಯ ಪರ್ವತ, ಹಿಮಾಲಯ ಪರ್ವತವಾದ ಮೇಲೆ ನರನಾರಾಯಣರು ಇದ್ದ ದೇಶ, ಅಲ್ಲಿ ನಾರದರು ನರನಾರಾಯಣನನ್ನು ನಿರಂತರವಾಗಿ ಆರಾಧನೆ ಮಾಡ್ತಾರೆ. ಇಂದಿಗೂ ಬದರಿಕಾಶ್ರಮದಲ್ಲಿ ನರನಾರಾಯಣ ಜೊತೆಗೆ ನಾರದರು, ಉದ್ಧವ, ಗಣೇಶ ಇವರೆಲ್ಲ ಇದ್ದಾರೆ, ವೇದವ್ಯಾಸ ಇವರೆಲ್ಲ ಇದ್ದಾರೆ. ಅಲ್ಲಿ ಬದರಿಗೆ ಹೋಗಿ ನೋಡುವಾಗ ಅದನ್ನು ಮುಖ್ಯ ನೋಡಬೇಕು. ಸುಮ್ಮನೆ ಅವರೇನೋ ಹೇಳ್ತಾರೆ ಕೇಳ್ತಾರೆ ಅಲ್ಲ,
ಉದ್ಧವ ಅಲ್ಲಿ ಉಪದೇಶ ಮಾಡೋದಕ್ಕೆ ಹೋದ ಕೃಷ್ಣನ ಆಜ್ಞೆಯಿಂದ ಅವನಲ್ಲಿದ್ದಾನೆ. ಗಣೇಶ ವೇದವ್ಯಾಸ ದೇವರು ಭಾರತವನ್ನು ಭರಿಸಿದರು, ಆದ್ದರಿಂದ ಅಲ್ಲಿದ್ದಾನೆ. ನಾರದ ಆ ನರನಾರಾಯಣರ ಸೇವೆಯನ್ನು ಮಾಡ್ತಾರೆ, ಆದ್ದರಿಂದ ಇದ್ದಾನೆ. ವೇದವ್ಯಾಸ ದೇವರು ಭರಿಸಿದರು, ಆದ್ದರಿಂದ ಅವರಿದ್ದಾರೆ. ನರನಾರಾಯಣ ಸ್ವಯಂ ಅಲ್ಲಿ ತಪಸ್ಸಿಗಾಗಿ ಇದ್ದಾನೆ. ಹಾಗಾಗಿ ಅಲ್ಲಿ ಅವರೆಲ್ಲ ಇದ್ದಾರೆ. ಅಲ್ಲಿ ಬೇಕಾದಷ್ಟು ಸಣ್ಣ ಕುಶಾವರ್ತ, ಇಲಾವರ್ತ, ಬ್ರಹ್ಮಾವರ್ತ, ಆರ್ಯಾವರ್ತ, ಮಲಯಕೇತು, ಭದ್ರಸೇನ, ಇಂದ್ರಸ್ಪೃಕ, ವಿದರ್ಭ, ಕೀಕಟ ಎಂಬಂತಹ ಸಣ್ಣ ದೇಶಗಳೆಲ್ಲ ಇದೆ. ಕೇತುಮಾಲ ಪಶ್ಚಿಮದಲ್ಲಿ, ಅಲ್ಲಿ ಪ್ರದ್ಯುಮ್ನ ರೂಪಿಯಾದ ಪರಮಾತ್ಮ ಇದ್ದಾನೆ, ಲಕ್ಷ್ಮೀದೇವಿ ಇದ್ದಾಳೆ. ಅವರಿಬ್ಬರನ್ನು ಕಾಮರತಿ ಇವರಿಬ್ಬರೂ ಆರಾಧನೆ ಮಾಡ್ತಾರೆ. ಕಾಮನಲ್ಲಿರುವ ಪ್ರದ್ಯುಮ್ನನ್ನು ರತಿಯೂ ಕೂಡ ಆರಾಧನೆ ಮಾಡ್ತಾಳೆ. ಅಲ್ಲಿ ಇಲಾವೃತ ಖಂಡ ಮತ್ತು ಕೇತುಮಾಲ ಖಂಡದ ಮಧ್ಯದಲ್ಲಿ ಮಾಲ್ಯಮಾನ್ ಎಂಬಂತಹ ಪರ್ವತ ಅಡ್ಡವಾಗಿದೆ. ಆಮೇಲೆ ಭದ್ರಾಶ್ವರ ಪೂರ್ವದಲ್ಲಿ, ಅಲ್ಲಿ ಹಯಗ್ರೀವ ರೂಪಿಯಾಗಿರುವಂತಹ ಭಗವಂತ ಆ ಭದ್ರಾಶ್ವ ವೃಷದಲ್ಲಿದ್ದಾನೆ. ಗಂಧಮಾದನ ಪರ್ವತ ಅದು ಇಲಾವೃತ ಮತ್ತು ಭದ್ರಾಶ್ವ ವೃಷದ ಮಧ್ಯದಲ್ಲಿ ವಿಭಾಗವನ್ನು ಮಾಡುವುದಕ್ಕಾಗಿ ಇದೆ. ಆಮೇಲೆ ಇಲಾವೃತ ಖಂಡದ ಮೇಲೆ ಅಂದರೆ ಉತ್ತರಕ್ಕೆ ರಮ್ಯಕ ವರ್ಷ, ಅಲ್ಲಿ ಮತ್ಸ್ಯರೂಪಿಯಾದ ಪರಮಾತ್ಮ ವೈವಸ್ವತಮನು ಅವನನ್ನು ಉಪಾಸನೆ ಮಾಡ್ತಾರೆ. ಅವರೆಲ್ಲರ ಮಧ್ಯದಲ್ಲಿ ನೀಲವೆಂಬಂತಹ ಒಂದು ಪರ್ವತ ಅದು ಅಡ್ಡವಾಗಿದೆ. ಆಮೇಲೆ ರಮ್ಯಕವಾದ ಮೇಲೆ ಶ್ವೇತ ಪರ್ವತ, ಶ್ವೇತ ಪರ್ವತ ಮುಗಿದ ಮೇಲೆ ಹಿರಣ್ಮಯ ವರ್ಷ, ಅಲ್ಲಿ ಕೂರ್ಮರೂಪಿಯಾದ ಪರಮಾತ್ಮ ಯಮದೇವರು ಅವನನ್ನು ಉಪಾಸನೆ ಮಾಡ್ತಾರೆ. ಅದಾದ ಮೇಲೆ ಶೃಂಗವಾನ್ ಎಂಬ ಪರ್ವತ, ಆ ಪರ್ವತವಾದ ಮೇಲೆ ಕುರು ಅಂತನ್ನುವ ದೇಶ, ಇದಕ್ಕೆ ಉತ್ತರ ಕುರು ಅಂತಂತಾರೆ. ಆ ಉತ್ತರ ಕುರು, ಅಲ್ಲಿ ವರಾಹರೂಪಿಯಾದ ಪರಮಾತ್ಮ ಭೂದೇವಿ ಅವನನ್ನು ಉಪಾಸನೆ ಮಾಡ್ತಾಳೆ. ಇಷ್ಟಾದ ಮೇಲೆ ಸುತ್ತಲೂ ಮತ್ತೆ ಒಂದು 8 ಸಣ್ಣ ದ್ವೀಪಗಳಿವೆ. ಸ್ವರ್ಣಪ್ರಸ್ಥ, ಪಾಂಚಜನ್ಯ, ಆವರ್ತನ, ಸಿಂಹಲ, ಲಂಕ, ರಮಣಕ, ಚಂದ್ರಶುಕ್ಲ, ಉದಾಹರಣ ಎಂಬಂತಹ ಸಣ್ಣ ದ್ವೀಪಗಳಿವೆ. ಹೀಗೆ ಇದು ಜಂಬೂದ್ವೀಪದ ವರ್ಣನೆಯನ್ನು ಮುಗಿಸಬಹುದು. ಇದಾದ ಮೇಲೆ ಜಂಬೂದ್ವೀಪವಾದ ಮೇಲೆ ಸಪ್ತ ಸಾಗರಗಳು, ಸಪ್ತ ದ್ವೀಪಗಳು, ಅವುಗಳ ವರ್ಣನೆಯನ್ನು ಮಾಡ್ತಾರೆ. ಸಂಕ್ಷೇಪವಾಗಿ ನಾವು ತಿಳಿಬೇಕಾದರೆ ಮೇರು ಪರ್ವತ ಮಧ್ಯ, ಅದನ್ನು ಇಟ್ಟುಕೊಂಡು ಸುತ್ತಲೂ ಮೇರು ಪರ್ವತವನ್ನು ಹಿಡಿದು ಒಟ್ಟಾರೆ 100,000 ಯೋಜನ ವಿಸ್ತಾರವಾಗಿರುವಂತಹದ್ದು ಜಂಬೂದ್ವೀಪ. ಅದರ ಹೊರಗೆ 100,000 ಯೋಜನ ವಿಸ್ತಾರವಾದ ಲವಣ ಸಮುದ್ರ, ಆಮೇಲೆ ಅದರ ಹೊರಗೆ ಪ್ಲಕ್ಷದ್ವೀಪ, ಅದು 200,000 ಯೋಜನ. ಅಲ್ಲಿ ಪ್ಲಕ್ಷ ಎಂಬ ವೃಕ್ಷವಿದೆ. ಇದ್ಮಜಿಮ್ಮವೆಂಬಂತಹ ಅವನು ಮಗ, ಪ್ರಿಯವ್ರತನ ಮಗ ಇದ್ದಾನೆ. ಸೂರ್ಯಾಂತಸ್ಥನಾದ ನಾರಾಯಣನನ್ನು ಉಪಾಸನೆ ಮಾಡ್ತಾನೆ. ಅದರ ಹೊರಗೆ ಕಬ್ಬಿನ ರಸದ ಸಮುದ್ರ, ರಸ ಕುಡಿದರೆ ಆ ನೀರು ಬಾಯಲ್ಲಿ ಹಾಕ್ಕೊಂಡ್ರೆ ಕಬ್ಬಿನ ರಸದ ರುಚಿ ಇರ್ತದೆ, ಅದಿದೆ. ಅದರ ಹೊರಗಡೆ 400,000 ಯೋಜನ ವಿಸ್ತಾರವಾದ ಶಾಲ್ಮಲ ದ್ವೀಪ, ಅಲ್ಲಿ ಶಾಲ್ಮಲಿ ವೃಕ್ಷ. ಪ್ರಿಯವ್ರತನ ಮಗ ಯಜ್ವಿಬಾಹು ಅವನಲ್ಲಿದ್ದಾನೆ. ಚಂದ್ರಾಂತಸ್ಥನಾದ ಪರಮಾತ್ಮನನ್ನು ಆರಾಧನೆ ಮಾಡ್ತಾನೆ. ಅದರ ಹೊರಗೆ ಸುರಾ ಸಮುದ್ರ, ಶರೆಯ ಸಮುದ್ರ, ಸ್ವಲ್ಪ ವಾಸನೆ, ಸ್ವಲ್ಪ ಡೇಂಜರ್, ನೋಡಿಕೊಳ್ಳಿ, ಹೋಗೋದೋ ಬೇಡವೋ. ಕುಶದ್ವೀಪ 800,000 ಯೋಜನ, ಅದರ ಹೊರಗಡೆ ಕುಶಸ್ತಂಭ, ಹಿರಣ್ಯರೇತ ಎಂಬಂತಹ ಪ್ರಿಯವ್ರತನ ಮಗ ಅಜ್ಞಂತಸ್ಥನಾದ ಪರಮಾತ್ಮನನ್ನು ಆರಾಧನೆ ಮಾಡ್ತಾನೆ. ಅದರ ಹೊರಗೆ 800,000 ಯೋಜನದ ಘೃತ ಸಮುದ್ರ, ಗಟ್ಟಿ ಗಟ್ಟಿಯಾದಂತಹ ಕೆನೆಕೆನೆಯಂತೆ ಹತ್ತುವಂತಹ ಆ ಸಮುದ್ರ. ಅದರ ಹೊರಗೆ 16,000 ಯೋಜನ ವಿಸ್ತಾರವಾಗಿರುವಂತಹ ಕ್ರೌಂಚ ದ್ವೀಪ, ಕ್ರೌಂಚ ಪರ್ವತವಿದೆ. ಘೃತಪೃಷ್ಠ ಎಂಬಂತಹ ಪ್ರಿಯವರ್ತನ ಮಗ ಅವನು ಅಲ್ಲಿ ವರುಣಾಂತಸ್ಥನಾದ ಪರಮಾತ್ಮನನ್ನು ಉಪಾಸನೆ ಮಾಡ್ತಾನೆ. ಇಲ್ಲಿ ಪ್ರತಿಯೊಂದರಲ್ಲೂ ಕೂಡ 7 ಪರ್ವತ, 7 ಅವಾಂತರ ವರ್ಷಗಳು, 7 ನದಿಗಳು, 7 ಬೆಟ್ಟಗಳು, ಇವುಗಳನ್ನೆಲ್ಲ ಹೇಳಿ ಕೊನೆಗೆ ಅಲ್ಲಿರುವ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರರಿಗೆ ಹೆಸರೇನು ಅಂತನ್ನುವುದನ್ನು ಹೇಳ್ತಾರೆ. ಇಷ್ಟೆಲ್ಲ ಹೇಳ್ತಾರೆ, ವಿಸ್ತಾರವಾಗಿದೆ ಆದ್ದರಿಂದ ನಾನು ಹೇಳೋದಿಲ್ಲ. ಆಮೇಲೆ ದಧಿಮಂಡೋದ, ದಧಿಮಂಡೋದ ಅಂದರೆ ಸ್ವಲ್ಪ ಹುಳಿ ಹುಳಿಯಾದಂತಹ ಹಾಲು, ಗಟ್ಟಿಯಾದ ಹುಳಿ ಹುಳಿಯಾದ ಹಾಲು. ಅಲ್ಲಿ ಅದರ ಹೊರಗೆ 32,000 ಯೋಜನ ವಿಸ್ತಾರವಾಗಿರುವಂತಹ ಶಾಖದ್ವೀಪ,
ಶಾಖದ್ವೀಪ, ಅಲ್ಲಿ ಶಾಖವೃಕ್ಷವಿದೆ. ಮೇಧಾತಿಥಿ ಎಂಬಂತಹ ಪ್ರಿಯವ್ರತನ ಮಗ, ಅವನು ವಾಯುವಂತಸ್ಥನಾದ ಪರಮಾತ್ಮನ ಆರಾಧನೆಯನ್ನು ಮಾಡ್ತಾನೆ. ಅದರ ಹೊರಗೆ ಕ್ಷೀರಸಾಗರ, ಅದು 32 ಲಕ್ಷ ಯೋಜನ ವಿಸ್ತಾರವಾದ. ಇಲ್ಲಿ ಶ್ವೇತದ್ವೀಪ ಮಧ್ಯದಲ್ಲಿ ಇದ್ದದ್ದು. ಪುಷ್ಕರ ದ್ವೀಪ 64 ಲಕ್ಷ ಯೋಜನ ವಿಸ್ತಾರವಾದದ್ದು. ಅಲ್ಲಿ ಒಂದೇ ಒಂದು ಕಮಲ, 1000 ದರದ ಒಂದು ಕಮಲ, ಅದ್ಭುತವಾದ ಕಮಲ, ಒಣಗೋದೇ ಇಲ್ಲ. ಸೃಷ್ಟಿ ಯಾವಾಗಿದೆಯೋ ಆ ಮನ್ನಂತರ ಪ್ರಳಯವಾಗುವವರೆಗೆ ಒಣಗೋದೇ ಇಲ್ಲ. ವೀತಿಹೋತ್ರ ಪ್ರಿಯವ್ರತನ ಮಗ, ಅವನು ಅಲ್ಲಿ ರಾಜ್ಯವನ್ನು ಆಳ್ತಾನೆ. ಬ್ರಹ್ಮದೇವರ ಅಂತಸ್ಥನಾದಂತಹ ಪರಮಾತ್ಮನನ್ನು ಆರಾಧನೆ ಮಾಡ್ತಾನೆ. ಅದರ ಹೊರಗೆ ಸ್ವಾದೂದಕ ಎಂಬ ಸಮುದ್ರ, ಸಿಹಿ ನೀರಿನ ಸಮುದ್ರ. ಅಲ್ಲಿ ಡಿಸ್ಯಾಲಿನೇಷನ್ನಿನ ಸಮಸ್ಯೆಯೇ ಇಲ್ಲ. ಸ್ವಾದೂದಕ ಸಮುದ್ರ ಅಲ್ಲಿ 64 ಲಕ್ಷ ಯೋಜನ ವಿಸ್ತಾರವಾದ ಇಂಥ ಸಮುದ್ರವಿದೆ. ಈ ಪುಷ್ಕರ ದ್ವೀಪ ಏನಿದೆಯಲ್ಲ, ಇವುಗಳಲ್ಲೆಲ್ಲ 7 ಪರ್ವತಗಳಿದ್ದರೂ ಪುಷ್ಕರ ದ್ವೀಪದಲ್ಲಿ ಮಾತ್ರ ಕೊನೇ ದ್ವೀಪ ಅದು. ಅದರ ಹೊರಗೆ ಒಂದೇ ಒಂದು ಸಮುದ್ರ. ಆ ದ್ವೀಪದಲ್ಲಿ ಒಂದೇ ಒಂದು ಮಾನಸೋತ್ತರ ಪರ್ವತ ಅಂತ ಒಂದು ಪರ್ವತ, ಅದು ಇಡೀ ದ್ವೀಪದಲ್ಲಿ ಒಂದೇ ಒಂದು ಪರ್ವತ ಮಧ್ಯದಲ್ಲಿದೆ. ಅಂದರೆ ಪುಷ್ಕರ ದ್ವೀಪದ ಈ ಭಾಗದಲ್ಲಿ ಈ ಭಾಗದಲ್ಲಿ ಇರುವ ಜನರ ಮಧ್ಯದಲ್ಲಿದೆ. ಹಾಗಾಗಿ ಇವರು ಹೋಗಬೇಕಾದರೆ ಬೆಟ್ಟ ಹತ್ತಿ ಏರಿ ಇಳಿದು ಹೋಗಬಹುದು, ಇವರು ಅಷ್ಟೇ. ಹಾಗೆ ಮಧ್ಯದಲ್ಲಿದ್ದ ಒಂದೇ ಒಂದು ಬೆಟ್ಟ ಮಾನಸೋತ್ತರ ಪರ್ವತ. ಆಯಿತೇ, ಇಲ್ಲಿ ಒಂದೆರಡು ಮಾತುಗಳನ್ನು ತಿಳಿಬೇಕು. ಈ ಮಾನಸೋತ್ತರ ಪರ್ವತವೇನಿದೆ ನೋಡಿ, ಮಾನಸೋತ್ತರ ಪರ್ವತದ ಮೇಲೆ ಸೂರ್ಯನ ರಥದ ಚಕ್ರ, ಸೂರ್ಯನ ರಥದ ಚಕ್ರ. ಆ ಚಕ್ರಕ್ಕೆ ಆಕ್ಸಸ್, ಆ ಮಾನಸೋತ್ತರ ಪರ್ವತದ ಮೇಲೆ ಒಂದು ಚಕ್ರ, ಸೂರ್ಯನ ಒಂದು ರಥದ ಚಕ್ರ ಒಂದು ತಿರುಗ್ತದೆ. ಹಾಗಾದರೆ ಆ ಸೂರ್ಯನ ರಥದ ಚಕ್ರ ಅಲ್ಲಿ ತಿರುಗಿದ ಸೂರ್ಯ ರಥದ ಚಕ್ರಕ್ಕೆ ಹಾಕಿದಂತಹ ಆಕ್ಸಸ್, ಅದು ಎಲ್ಲಿ ವಿಶ್ರಾಮ ಪಡಿಬೇಕು? ಮೇರು ಪರ್ವತದ ಶಿಖರದ ಮೇಲೆ ಅದು ವಿಶ್ರಾಂತಿಯನ್ನು ಪಡೀತದೆ. ಅಲ್ಲಿಂದ ಹಾಗೆ ತಿರುಗಿ ಬರ್ತದೆ ಆ ಸೂರ್ಯನ ರಥದ ಚಕ್ರ. ಅದು ತಿರುಗಿ ತಿರುಗಿ, ಅದರಲ್ಲೂ ಅದ್ಭುತವಾಗಿದೆ, ಅದರಲ್ಲೂ ಬೇಕಾದಷ್ಟು. ಅಜವೀಥಿ, ಗಜವೀಥಿ, ನಾಗವೀಥಿ, ಜಾರದ್ಗವ ವೀಥಿ ಅಂತ ಹೇಳಿ 9 ತರಹದ ವೀಥಿಗಳು. ಸೂರ್ಯನ ಗತಿಕ್ರಮ, ನಿಧಾನವಾಗಿ ಹೋಗತಿ, ವೇಗ ವೇಗವಾಗಿ ಹೋಗುವ ಗತಿ, ಮಧ್ಯದ ಯೋಗದಿಂದ ಹೋಗುವ ಗತಿ.